ಈ ಗಂಡುಗಲಿ ಮದಕರಿ ನಾಯಕ ಸಿನಿಮಾ ಇವತ್ತಲ್ಲ, ತುಂಬಾ ವರ್ಷಗಳ ಹಿಂದೆನೆ ಸೆಟ್ಟಿರಬೇಕಿತ್ತು. ರಾಜೇಂದ್ರ ಸಿಂಗ್ ಬಾಬು ಅವರು ಏನು ಈ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದಾರೆ, ಇವರು ಹಲವು ವರ್ಷಗಳ ಹಿಂದೆನೆ ಇನ್ನೊಬ್ಬ ನಾಯಕ ನಟನ ಇಟ್ಕೊಂಡು ಈ ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆದರೂ ಕೂಡ ಸಿನಿಮಾ ಸೆಟ್ಟಿರಲಿಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸ್ತಾ ಇರುವ ಗಂಡುಗಲಿ ಮದಕರಿ ನಾಯಕ ಸಿನಿಮಾಗೆ ಚಾಲನೆ ಈಗಾಗಲೇ ಸಿಕ್ಕಾಯ್ತು. ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲಿ ಮುಹೂರ್ತ ಮಾಡುವ ಮೂಲಕ ಚಿತ್ರತಂಡ ಚಿತ್ರೀಕರಣಕ್ಕೆ ಆಲ್ರೆಡಿ ಸಜ್ಜಾಗಿದೆ. ದರ್ಶನ್ ಮದಕರಿ ನಾಯಕ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲ ಎರಡು ಇದೀಗ ಮತ್ತಷ್ಟು ಹೆಚ್ಚಾಗಿದೆ. ಗಂಡುಗಲಿ ಮದಕರಿ ನಾಯಕ ಹಿರಿಯ ನಿರ್ದೇಶಕ ವಿ ನಾಗೇಂದ್ರ ಸಿಂಗ್ ಬಾಬು ಅವರ ಕನಸಿನ ಸಿನಿಮಾ. ಅನೇಕ ವರ್ಷಗಳ ಕನಸು ಇಂದು ದರ್ಶನ್ ನಾಯಕನಾಗಿ ನಟಿಸುವ ಮೂಲಕ ನನಸಾಗ್ತಾ ಇದೆ. ಅಂದಹಾಗೆ ಚಿತ್ರದ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದು ಇದೀಗ ಬಹಿರಂಗವಾಗಿದೆ. ದರ್ಶನ್ಗೂ ಮೊದಲು ಮದಕರಿ ನಾಯಕನಾಗಿ ಸಾಹಸ ಸಿಂಹ ವಿಷ್ಣುವರ್ಧನ್ ಕಾಣಿಸಿಕೊಳ್ಳಬೇಕಿತ್ತಂತೆ. ಆದರೆ ಅಂದು ಸಿನಿಮಾ ಸೆಟ್ಟೇ ಇರಲೇ ಇಲ್ಲ. ಎಸ್, ನೋಡಿದ್ರಲ್ಲ, ರಾಜೇಂದ್ರ ಸಿಂಗ್ ಬಾಬು ಅವರು ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರು ಕೂಡ ಸಿನಿಮಾ ಸೆಟ್ ಇರಲಿಲ್ಲ. ಸಿನಿಮಾ ಇನ್ನೇನು ಶೂಟಿಂಗಿಗೆ ಹೋಗಬೇಕು ಅಂತ ರೆಡಿ ಇರೋ ಸಂದರ್ಭದಲ್ಲಿ ಈ ಸಿನಿಮಾ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜಾಗದಲ್ಲಿ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಆ ಪಾತ್ರನ ನಿರ್ವಹಣೆ ಮಾಡಬೇಕಿತ್ತು. ಬಟ್ ಯಾಕೆ ಮಾಡಲಿಲ್ಲ ನೀವೇ ನೋಡಿ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಗಂಡುಗಲಿ ಮದಕರಿ ನಾಯಕ ಸಿನಿಮಾ ಅನೇಕ ವರ್ಷಗಳ ಹಿಂದೆಯೇ ಸೆಟ್ ಇರಬೇಕಿತ್ತು. ಆಗಲೇ ಸ್ಕ್ರಿಪ್ಟ್ ಕೂಡ ಸಿದ್ಧ ಮಾಡಿ ಇಟ್ಟುಕೊಂಡಿದ್ರು ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು. ಆದರೆ ಸಿನಿಮಾ ಸೆಟ್ ಇರಲಿಲ್ಲ. ಮದಕರಿ ನಾಯಕ ರಾಜೇಂದ್ರ ಸಿಂಗ್ ಬಾಬು ಅವರ ಕನಸಿನ ಸಿನಿಮಾ ಆಗಿತ್ತು. ಅಂದು ಈಡೇರದ ಈ ಕನಸು ಈಗ ದರ್ಶನ್ ಮೂಲಕ ನನಸಾಗ್ತಾ ಇದೆ. ದರ್ಶನ್ ಗಂಡುಗಲಿ ಮದಕರಿ ನಾಯಕನಾಗಿ ಮಿಂಚಲು ರೆಡಿಯಾಗ್ತಾ ಇದ್ದಾರೆ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕನಸಿನ ಕೂಸು ಮದಕರಿ ನಾಯಕ ಚಿತ್ರಕ್ಕೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ನಾಯಕನಾಗಿ ಅಬ್ಬರಿಸಬೇಕಿತ್ತು. ಆದರೆ ಆ ಸಿನಿಮಾ ಪ್ರಾರಂಭದಲ್ಲೇ ನಿಂತು ಹೋಯಿತು. ದೊಡ್ಡ ಮಟ್ಟದ ಸಿನಿಮಾ ನಿಂತು ಹೋಗಲು ಕಾರಣ ಬಜೆಟ್ ಸಮಸ್ಯೆ. ಬಹುಕೋಟಿ ವೆಚ್ಚ ಮಾಡುವುದು ಅಂದು ಭಾರಿ ದೊಡ್ಡ ಸವಾಲಾಗಿತ್ತು. ಹಾಗಾಗಿ ಮದಕರಿ ನಾಯಕನ ಕನಸು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಕನಸಾಗಿಯೇ ಇಂದಿನವರೆಗೂ ಉಳಿದಿತ್ತು. ಗಂಡುಗಲಿ ಮದಕರಿ ನಾಯಕ ಚಿತ್ರಕ್ಕಾಗಿ ರಾಜೇಂದ್ರ ಸಿಂಗ್ ಬಾಬು ಸುಮಾರು 1.5 ವರ್ಷ ಸ್ಕ್ರಿಪ್ಟ್ ಕೆಲಸ ಮಾಡಿದ್ದಾರಂತೆ. ಅಲ್ಲದೆ ಅಂದು ಪತ್ರಿಕೆಗಳಲ್ಲಿ ಜಾಹೀರಾತು ಕೂಡ ಪ್ರಸಾರವಾಗಿತ್ತು. ಚಿತ್ರದ ಬಗ್ಗೆ ಎಲ್ಲ ಪ್ಲಾನ್ ಮಾಡಿ ನೋಡಿದ ನಂತರ ಬಜೆಟ್ ದೊಡ್ಡ ಸಮಸ್ಯೆಯಾಗಿ ಅಂದು ಅವರಿಗೆ ಕಾಡಿತ್ತಂತೆ. ಆ ಕಾಲಕ್ಕೆ ಚಿತ್ರಕ್ಕೆ ಸುಮಾರು 27-30 ಕೋಟಿ ಬೇಕಿತ್ತಂತೆ. ಆ ಕಾಲಕ್ಕೆ ಅದು ಅತಿ ದೊಡ್ಡ ಬಜೆಟ್ ಆಗಿತ್ತು. ಹಾಗಾಗಿ ಸಿನಿಮಾ ಅಲ್ಲಿಗೆ ನಿಂತು ಹೋಯಿತು ಅಂತ ಹೇಳ್ತಾರೆ ರಾಜೇಂದ್ರ ಸಿಂಗ್ ಬಾಬು. ಕೊನೆಗೂ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಬಹು ವರ್ಷಗಳ ಕನಸು ಈಡೇರ್ತಾ ಇದೆ. ಈ ಚಿತ್ರದ ಸ್ಕ್ರಿಪ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ರಾಜೇಂದ್ರ ಸಿಂಗ್ ಬಾಬು ಅವರು ಸುಮಾರು 1.5-2 ವರ್ಷಗಳ ಕಾಲ ಇದಕ್ಕೆ ಕೆಲಸ ಮಾಡಿದ್ದಾರೆ. ಬರೀ ಸ್ಕ್ರಿಪ್ಟ್ ಮಾಡೋದಕ್ಕೆ 2 ವರ್ಷ ಕೆಲಸ ಮಾಡಿಬಿಟ್ಟು ಈ ಕಥೆನ, ಗಂಡುಗಲಿ ಮದಕರಿ ನಾಯಕ ಕಥೆನ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅವತ್ತು ವಿಷ್ಣು ಸರ್ ಏನು ಮಾಡೋದಕ್ಕೆ ಆಗಿರಲಿಲ್ಲ, ಇವತ್ತು ದರ್ಶನ್ ಅವರು ಆ ಪಾತ್ರನ ಮಾಡ್ತಾ ಇದ್ದಾರೆ. ಇದು ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ತುಂಬ ಹೆಮ್ಮೆ ಪಡುವಂಥ ವಿಷಯ, ಅಂಡ್ ದೆನ್ ದರ್ಶನ್ ಸರ್ ಅಭಿಮಾನಿಗಳಿಗೂ ತುಂಬ ಹೆಮ್ಮೆ ಪಡುವಂಥ ವಿಷಯ. ರಾಜೇಂದ್ರ ಸಿಂಗ್ ಬಾಬು ಅವರ ಅನೇಕ ವರ್ಷದ ಕನಸು ಈಗ ನನಸಾಗ್ತಾ ಇದೆ. ಚಿತ್ರಕ್ಕೆ ಈಗಾಗಲೇ ಮುಹೂರ್ತ ನೆರವೇರಿ ಆಗಿದೆ. ಬಹುಕೋಟಿ ಬಜೆಟ್ನಲ್ಲಿ ತಯಾರಾಗ್ತಾ ಇರುವ ಈ ಗಂಡುಗಲಿ ಮದಕರಿ ನಾಯಕನಿಗೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಬಂಡವಾಳವನ್ನ ಹಾಕ್ತಾ ಇದ್ದಾರೆ. ಈಗಾಗಲೇ ಚಿತ್ರೀಕರಣಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದ್ದು, ಚಿತ್ರೀಕರಣಕ್ಕೆ ಚಿತ್ರದುರ್ಗದಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ಸೆಟ್ ಅನ್ನ ನಿರ್ಮಾಣ ಮಾಡಲಾಗುತ್ತಂತೆ. ಚಿತ್ರದುರ್ಗ ಸೇರಿದಂತೆ ದೇಶದ ನಾನಾ ಭಾಗಗಳಲ್ಲಿ ಚಿತ್ರೀಕರಣ ನಡೆಸಲು ಚಿತ್ರತಂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇನ್ನು ಕಲಾವಿದರ ಆಯ್ಕೆ ಕೂಡ ಚಾಲೆಂಜ್ ಆಗಿದೆ. ದರ್ಶನ್ಗೆ ಯಾರು ನಾಯಕಿಯಾಗ್ತಾರೆ ಅನ್ನುವುದು ಅಭಿಮಾನಿಗಳ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಎಸ್, ಫೈನಲಿ ಗಂಡುಗಲಿ ಮದಕರಿ ನಾಯಕ ಅನ್ನೋ ಸಿನಿಮಾದಲ್ಲಿ ಮುಂಚೆ ಯಾರು ಅಭಿನಯಿಸಬೇಕಿತ್ತು, ಯಾಕೆ ಅಭಿನಯಿಸಲಿಲ್ಲ, ಸಿನಿಮಾ ಯಾಕೆ ನಿಂತೋಯ್ತು ಅನ್ನೋ ಕಂಪ್ಲೀಟ್ ಡೀಟೇಲ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆದರೆ ಇವಾಗ ಗಂಡುಗಲಿ ಮದಕರಿ ನಾಯಕ ಸಿನಿಮಾವನ್ನು ಎಷ್ಟು ಕೋಟಿ ಬಜೆಟ್ ಆದರೂ ಪರವಾಗಿಲ್ಲ, ಸಿನಿಮಾ ಮಾಡಬೇಕು, ಇದನ್ನು ಒಂದು ಭಾರತೀಯ ಸಿನಿಮಾ ಲೆವೆಲ್ಗೆ ತಗೊಂಡೋಗಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ರಾಕ್ಲೈನ್ ವೆಂಕಟೇಶ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ನಿಮ್ಮ ಈ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಸರ್. ಸಿನಿಮಾ ಚೆನ್ನಾಗಿ ಮೂಡಿಬರಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಬೆಳೀತಾ ಇರಲಿ. ನಮಸ್ಕಾರ.